ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ರಾಜ್ಯ ರಾಜಕಾರಣದಲ್ಲಿ ಚುನಾವಣಾ ಪರ್ವ ಆರಂಭವಾಗಿದ್ದು ನಾಮಪತ್ರ ಸಲ್ಲಿಸುವವರು ಪೈಪೋಟಿ ಹೆಚ್ಚಾಗಿದೆ. ಇಂದು ಕೊರಟಗೆರೆಯಲ್ಲಿ ಇಂದು ನಾಮಪತ್ರ ಸಲ್ಲಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ಗೆಲ್ಲುವ ನಿರೀಕ್ಷೆ ಹೊಂದಿದ್ದಾರೆ. ಕಾರ್ಯಕರ್ತರೊಂದಿಗೆ ಬೃಹತ್ ಮೆರವಣಿಗೆ ನಡೆಸಿದ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಈ ಚುನಾವಣೆಯಲ್ಲಿ ನಾನು ಗೆದ್ದೆಗೆಲ್ಲುತ್ತೇನೆ ಎನ್ನುವ ಆತ್ಮವಿಶ್ವಾಸದಿಂದ ನಾಮಪತ್ರ ಸಲ್ಲಿಸಿದ್ದೇನೆ. ಮತದಾರರಿಗೆ ಮನವಿ ಮಾಡ್ತೀವಿ, ಮೇ 10 ರಂದು ನನಗೆ ಮತ ಕೊಡಿ. ಈ ಕ್ಷೇತ್ರದಿಂದ ನಾನು ಗೆದ್ದೆಗೆಲ್ಲುತ್ತೇನೆ ಎಂಬ ಅಚಲ ವಿಶ್ವಾಸ ಇದೆ ಎಂದರು. ಕೊರಟಗೆರೆಯಲ್ಲಿ ಇಂದು ನಾನು ನಾಮಪತ್ರವನ್ನ ಸಲ್ಲಿಸಿದ್ದೇನೆ. ಕಾನೂನಿನ ಚೌಕಟ್ಟಿನಲ್ಲಿ, ಭಾರತದ ಸಂವಿಧಾನದ ಚೌಕಟ್ಟಿನಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಚುನಾವಣೆಯನ್ನು ನಡೆಸೋದಕ್ಕೆ ಇವತ್ತು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ, ಆ ಪ್ರಕಾರ ಕಾನೂನಿನ ಚೌಕಟ್ಟಿನಲ್ಲಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮುಖಂಡರುಗಳು, ನನಗೆ ಆಶೀರ್ವಾದ ಮಾಡತಕ್ಕಂತವರು, ಮತದಾರರು ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗಾಗಿ ಬಹಳ ಒಂದು ಆತ್ಮವಿಶ್ವಾಸದಿಂದ ಈ ಚುನಾವಣೆಯಲ್ಲಿ ನಾನು ಗೆದ್ದೀತೇನೆ ಅಂತ ಹೇಳಿ ಆತ್ಮವಿಶ್ವಾಸದಿಂದ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನನಗೆ ವಿಶ್ವಾಸ ಇದೆ, ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರತಕ್ಕಂತ ಎಲ್ಲ ಸೂಚನೆಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಮತದಾರ ಬಂಧುಗಳಿಗೆ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಮುಂದಿನ 10ನೇ ತಾರೀಕು, ಮುಂದಿನ ತಿಂಗಳು ಮೇ 10ನೇ ತಾರೀಕು ಬರತಕ್ಕಂಥ ಚುನಾವಣೆಯಲ್ಲಿ ನನಗೆ ಮತ ಕೊಡಿ ಅಂತ ಹೇಳಿ ಈಗಾಗಲೇ ನಾನು ಅನೇಕ ಬಾರಿ ಅವರಿಗೆ ಮನವಿ ಮಾಡಿಕೊಂಡಿದ್ದೇನೆ, ಈಗಲೂ ಕೂಡ ಮನವಿ ಮಾಡ್ತಿದ್ದೇನೆ. ಕಾಂಗ್ರೆಸ್ಗೆ ವಲಸೆ ಬರೋರ ಸಂಖ್ಯೆ ಹೆಚ್ಚಾಗಿರೋದು ಶುಭ ಸೂಚನೆ. ಜಗದೀಶ್ ಶೆಟ್ಟರು, ಸವದಿಯಂತಹ ಹಿರಿಯ ನಾಯಕರು ಬಂದಿರೋದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮುನ್ಸೂಚನೆ. ರಾಮದಾಸ್ ಕೂಡ ಬಿಜೆಪಿ ತೊರೆದು ಕಾಂಗ್ರೆಸ್ ಬಂದರೆ ಆಶ್ಚರ್ಯ ಪಡಬೇಕಂತಿಲ್ಲ. ತುಮಕೂರು ಜಿಲ್ಲೆಯ ಬೇರೆ ಬೇರೆ ಪಕ್ಷದ ಮುಖಂಡರು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ದಲಿತ ಸಿಎಂ ಕುರಿತು ನಾನು ಪ್ರತಿಕ್ರಿಯೆ ಮಾಡಲು ಹೋಗಲ್ಲ. ನಮಗೆ ಬೇಕಾಗಿರೋದು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಮುಖ್ಯ, ಅದರ ಬಗ್ಗೆ ಟಿಪ್ಪಣಿ ಮಾಡೋದು ನನಗೆ ಇಷ್ಟ ಇಲ್ಲ ಅಂದ್ರು. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ತುಮಕೂರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಶಕ್ತಿ ಪ್ರದರ್ಶನದ ಮೂಲಕ ತಿಪ್ಟೂರು ಮಾಜಿ ಶಾಸಕ ಕೆ ಷಡಕ್ಷರಿ ನಾಮಪತ್ರ ಸಲ್ಲಿಸಿದರು. ತುಮಕೂರು ಜಿಲ್ಲೆ ತಿಪ್ಟೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಜಿ ಶಾಸಕ ಕೆ ಷಡಕ್ಷರಿ ನಾಮಪತ್ರ ಸಲ್ಲಿಸಿದರು. ಸಾವಿರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಕೆ ಷಡಕ್ಷರಿರವರಿಗೆ ಸಾಥ್ ನೀಡಿದರು. ಮೆರವಣಿಗೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ತಿಪಟೂರಿನ ಸಾಂಪ್ರದಾಯಿಕ ಕೊಬ್ಬರಿ ಹಾರ ಹಾಕಿ ಸ್ವಾಗತಿಸಲಾಯಿತು. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಡಿಕೆ ಶಿವಕುಮಾರ್, ರಾಜ್ಯದಲ್ಲಿ ಭ್ರಷ್ಟ ಹಾಗೂ ರೈತ ವಿರೋಧಿ ಜನ ವಿರೋಧಿ ಬಿಜೆಪಿ ಸರ್ಕಾರವನ್ನ ಕಿತ್ತೆಸೆಯಬೇಕಿದೆ. ಪಠ್ಯ ಪುಸ್ತಕ ಪರಿಷ್ಕರಣೆ ಮೂಲಕ ಮಕ್ಕಳ ಮೇಲೆ ಕೇಸರೀಕರಣ ಹೇರಲು ಹೊರಟ ಶಿಕ್ಷಣ ಸಚಿವರನ್ನ ಸೋಲಿಸಿ ಆರ್ಎಸ್ಎಸ್ ಶಾಖೆಗೆ ಕಳಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ. ಕೆ ಷಡಕ್ಷರಿರವರಿಗೆ ಉತ್ತಮ ಭವಿಷ್ಯವಿದೆ. ಎಲ್ಲ ಕಾರ್ಯಕರ್ತರು ನನ್ನ ಗೆಳೆಯ ಕೆ ಷಡಕ್ಷರಿಯನ್ನ ಗೆಲ್ಲಿಸಿ ನಮ್ಮ ಕೈ ಬಲಪಡಿಸಿ ಅಂತ ಮನವಿ ಮಾಡಿದರು. 67 ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಯಾರು ಸ್ಪರ್ಧೆ ಮಾಡಿದ್ರು ಅವರೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಕಡೆಯನ್ನ ನೋಡ್ತಾ ಇದ್ದಾರೆ. ಅದಕ್ಕೆ ನಾನು ತಿಪ್ಟೂರಿನ ಮಾ ಜನತೆಗೆ ಈ ಕಲ್ಪತ್ತೂರು ನಾಡಿನಲ್ಲಿ ನಮ್ಮ ಎಲ್ಲ ಭಕ್ತಾದಿಗಳು, ನಮ್ಮ ಎಲ್ಲ ಈ ದೇವಸ್ಥಾನದ ಈ ಧರ್ಮಪೀಠಗಳ ಎಲ್ಲ ಭಕ್ತಾದಿಗಳು, ನೀವೆಲ್ಲ ನನ್ನ ಮಿತ್ರ ಸಡಾಕ್ಷರಿಗೆ ತಾವು ಆಶೀರ್ವಾದ ಮಾಡಬೇಕು. ನಾನು ಅವನ ಜೊತೆಲಿದ್ದೇನೆ. ಇದು ಕೊನೆಯ ಚುನಾವಣೆ, ಅವ್ರಿಗೆ ಆಶೀರ್ವಾದ ಮಾಡಬೇಕು. ಮುಂದಕ್ಕೆ ಯುವಕರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲ ಸೇರಿ ಸಹಾಯ ಮಾಡಿ ವಿಧಾನಸೌಧದಲ್ಲಿ ಕುಂಡ್ರಿಸ್ಬೇಕು. ಸಡಾಕ್ಷರಿನ ನನ್ನ ಕೈಯನ್ನ ಬಲಪಡಿಸಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಯನ್ನ ಬಲಪಡಿಸಬೇಕು. ಸಿದ್ದರಾಮಯ್ಯ ಅವರ ಕೈಯನ್ನು ಬಲಪಡಿಸಬೇಕು. ನಿಮ್ಮೆಲ್ಲ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜಾಸ್ತಿ ನಾನು ಮಾತಾಡಕ್ ಹೋಗುದಿಲ್ಲ, ಇಷ್ಟು ಮಾತ್ರ ಹೇಳ್ತೇನೆ. ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಗೆ ಶಕ್ತಿ ಕೊಡ್ಲಿಕ್ಕೆ ನಾನು ಬಂದಿದ್ದೇನೆ. ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಅವ್ರ ತಾಸಿ ನಾನು ಮಾತಾಡಿ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ವರ್ಷಕ್ಕೂ ಇನ್ನು ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿಎಲ್ ಚಂದ್ರಪ್ಪ, ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ, ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಮುಂತಾದವರು ಇದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಘ್ ಟಿವಿ, ತಿಪಟೂರು.
ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಭರಾಟೆ ಬಲು ಜೋರಾಗಿದ್ದು ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ತಮ್ಮ ಕಾರ್ಯಕರ್ತರೊಂದಿಗೆ ಬೃಹತ್ ಮೆರವಣಿಗೆ ನಡೆಸಿ ನಾಮಪತ್ರ ಸಲ್ಲಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬಿಜೆಪಿ ಬಂಡಾಯ ಅಭ್ಯರ್ಥಿ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಮಹದೇವಪ್ಪ ಯಾದವಾಡರವರಿಂದ ಚುನಾವಣಾ ಅಧಿಕಾರಿಗಳಿಗೆ ತಮ್ಮ ಅಭಿಮಾನಿ ಬಳಗದ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿ ಮಾತನಾಡಿದ ಅವರು, ಇಂದು ನನ್ನ ಅಭಿಮಾನಿಗಳ ಅಭಿಪ್ರಾಯದ ಮೇರೆಗೆ ನಾನು ಬಿಜೆಪಿ ಬಂಡಾಯ ಅಭ್ಯರ್ಥಿ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಎರಡು ನಾಮಪತ್ರವನ್ನು ಸಲ್ಲಿಸಿರುತ್ತೇವೆ. ಇನ್ನು 19ನೇ ತಾರೀಕಿನಂದು ಬಿಜೆಪಿ ಪಕ್ಷದ ಬಿ ಫಾರ್ಮ್ ಸಿಗುವ ಭರವಸೆ ನನಗಿದೆ ಅಂತ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ನನ್ನ ಅಭಿಮಾನಿ ತಾಲೂಕಿನ ಅಭಿಮಾನಿ ಬಳಗದ ತಾರೀಕು ನಾಮಿನೇಷನ್ ಮಾಡಬೇಕಂತ ಕೆಶೆ ಒಂದು ಸೆಟ್ಟನ್ನು ಇವತ್ತು ಅಭ್ಯರ್ಥಿಯಾಗಿ ನಾಮಿನೇಷನ್ ಕೊಟ್ಟಂಥ ಸಂದರ್ಭದೊಳಗೆ ಒಂದು ಪಕ್ಷದ ಪರವಾಗಿ ಒಂದು ನಾಮಿನೇಷನ್ ಕೊಟ್ಟಿವಿ, ಒಂದು ಇಂಡಿಪೆಂಡೆಂಟ್ ಪರವಾಗಿ ಒಂದು ನಾಮಿನೇಷನ್ ಕೊಟ್ಟಿವಿ. 19ನೇ ತಾರೀಕಿನ ದಿವಸ ಮತ್ತೊಂದು ಸೆಟ್ ಕೊಡುವಂಥ ವಿಚಾರ ಇಟ್ಕೊಂಡಿವಿ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ವಿಶೇಷವಾಗಿ ನನಗೆ ಬಹುತೇಕ ಇನ್ನೂ ಎರಡು ದಿವಸ ಆಶಾಕಿರಣ ಐತಿ, ಬಹುತೇಕ ಡಿ ಪಾರ್ಮ್ ಸಿಗಬಹುದು ಅನ್ನೋದು ಆಶಾಕಿರಣ ಐತಿ. ಅದನ್ನು ಬರೋ ದಿನಮಾನದ ದಿನದಲ್ಲಿ ನಾನು ನಮ್ಮ ತಾಲೂಕಿನ ಮತದಾರ ಮಹಾಪ್ರಭುಗಳ ಸಂಕಲ್ಪದಂತೆ ಅವರು ಹೇಳಿದಂಥ ಮಾತುಗಳನ್ನು ಅವರ ದಾರಿ ಉದ್ದಕ್ಕೆ ಹೋಗಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತೀನಿ. ಇವತ್ತು ಇನ್ನೂವರೆಗೆ ಪಕ್ಷದ ಪರವಾಗಿ ಒಂದು ನಾಮ ಸರ್ ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ವರಿಷ್ಠರಿಗೆ ಏನಾರು ಹೇಳಕ್ಕೆ ಬಯಸ್ತೀರಾ? ನೀವು ಹೇಳುವುದು ಕೊಡ್ಬೋದು ಅಂತ ಇನ್ನೂ ಭರವಸೆ ಇದೆಯಾ ನಿಮಗೆ? ಭರವಸೆ ಐತಿ, ಅದು ಈಗ ಯಾಕೆ ನಾವು ಹೇಳೋದು ಅಂದ್ರೆ ಇದು ಭರವಸೆ ಐತಿ. ಆ ಭರವಸೆ ಈಡೇರ್ತದೆ ನಮಗೆ ಭಗವಂತ ಇಚ್ಛೆಯಿಂದ ಹೇಳುವಂಥ ಕೆಲಸ. ಒಂದೇ ಮನೆಯಲ್ಲಿ ಇಬ್ಬರು ಏನು ನಾಮಿನೇಷನ್ ಮಾಡಿದ್ರಲ್ಲ ಸರ್, ಉದ್ದೇಶ ಏನು? ಉದ್ದೇಶ ತಮ್ಮ ನಾನು ಅವರು ಹೇಳಬೇಕು ನಾನು ಕೊಡಬೇಕು ಇಷ್ಟೇ ಅಲ್ಲ. ಅವರು ಪ್ರತ್ಯೇಕವಾಗಿ ಎರಡು ನಾಮಿನೇಷನ್ ಅನ್ನು ದಾಖಲು ಮಾಡಿದ್ದಾರೆ, ನೀವು ಕೂಡ ನಾವು ಎರಡು ಒಂದ ಯಾರು ಹಿಡಿತು, ನಂದು ಹಿಡಿತು, ಅವನು ಹಿಡಿತು ಗೊತ್ತಿಲ್ಲ. ಮನೆಯಾಗ ತಾಲೂಕಿನ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಏನಾದ್ರು ಅವ್ರ ಕೋರಿಕೆ ಮೇರೆಗೆ ಜವಾಬ್ದಾರಿ ತಗೊಂಡು ಮಾಡಿ. ಮುಂದಿನ ಹೈಕಮಾಂಡ್ ನೀವು ಏನಾದರೂ ನಿಲುವನ್ನು ಬದಲಾಯಿಸಬಹುದು ಕೂಡ ಹೇಳಕ್ಕೂರಿಲ್ಲ. ಇನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ತಮ್ಮ ಕಾರ್ಯಕರ್ತರೊಂದಿಗೆ ಮೆರವಣಿಗೆ ನಡೆಸಿ ನಾಮಪತ್ರ ಸಲ್ಲಿಸಿದರು. ಸುಮಾರು 50,000 ಅಭಿಮಾನಿಗಳು ಕಾರ್ಯಕರ್ತರೊಂದಿಗೆ ತಾಲೂಕು ಕಚೇರಿಯವರೆಗೆ ಮೆರವಣಿಗೆಯಲ್ಲಿ ಸಾಗಿ ಬಂದು ಮುನಿರಾಜು, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಹಿರಿಯ ಮುಖಂಡ ಕೋನಪ್ಪ ರೆಡ್ಡಿ, ಸಂಸದ ಪಿಸಿ ಮೋಹನ್, ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಜೊತೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಉಪಸ್ಥಿತಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ರಾಮದುರ್ಗ. ಮೀಸಲಾತಿ ಉದ್ದೇಶದಿಂದ ಮಾತ್ರ ಗೊಲ್ಲ ಸಮುದಾಯದಲ್ಲಿ ಊರು ಮತ್ತು ಕಾಡುಗೊಲ್ಲ ಪಂಗಡಗಳು ಎಂದು ಮಾಡಿಕೊಳ್ಳಲಾಗಿದೆ ಅಂತ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಚಿಕ್ಕವೀರಯ್ಯ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ಸೋಮವಾರ ಪಟ್ಟಣದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜಕೀಯವು ವೈಯಕ್ತಿಕ ವಿಚಾರವಾಗಿದ್ದು ಸಮುದಾಯಕ್ಕೂ ರಾಜಕೀಯಕ್ಕೂ ಯಾವುದೇ ಸಂಬಂಧವಿಲ್ಲ. ಯಾರು ಯಾವ ಪಕ್ಷದಲ್ಲಾದರೂ ಇರಲು ಸಂವಿಧಾನವು ಅವಕಾಶ ಮಾಡಿಕೊಟ್ಟಿದೆ. ತಾಲೂಕಿನಲ್ಲಿ ನಿರ್ಣಾಯಕ ಸಂಖ್ಯೆಯಲ್ಲಿ ಇರುವ ಕಾಡುಗೊಲ್ಲರು ಕೇವಲ ಒಂದು ಪಕ್ಷಕ್ಕೆ ಸೀಮಿತರಾಗಿರದೆ ಜೆಡಿಎಸ್ ಪಕ್ಷದಲ್ಲಿಯೂ ಇದ್ದಾರೆ ಎಂದು ತಿಳಿಸಿದರು. ನಮ್ಮ ದೊಡ್ಡ ದೊಡ್ಡ ಮುಖಂಡರಿದ್ದಾರೆ, ಅದೇ ಟೈಪ್ ಕರ್ನಾಟಕದಲ್ಲಿರುವ ಪ್ರಾದೇಶಿಕ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಇವತ್ತು ನಮ್ಮ ಗೊಲ್ಲ ಸಮುದಾಯ ಹೊರಟಿದೆ. ಕೆಲವರು ಹೇಳ್ತಾರೆ ಮೀಡಿಯಾದಲ್ಲಿ, ಅವ್ರ ಕಡೆ ಇವ್ರ ಕೇಳ್ತಾರೆ ಇವ್ರ ಕಡೆ ನಾವು ಅಂತಿದ್ದೀವಿ ಇಂತಿದ್ದೀವಿ, ಅದು ಎಂಥದ್ದೂ ಇಲ್ಲ. ಎಲ್ಲರೂ ಸಮಾನವಾಗಿ ಜೆಡಿಎಸ್ ಪಕ್ಷ ಬೆಂಬಲಿಸ್ತೀವಿ ಅಂತ ಅವ್ರ ಮನಸ್ಸಿಚ್ಛೆಯಿಂದ ಸ್ವಇಚ್ಛೆಯಿಂದ ಬಿಜೆಪಿ ತೊಗೊಂಡು ಮತ್ತು ಜೆ ಡಿ ಎಸ್ಗೆ ಸುಮಾರು 500 ಜನ ಸೇರ್ಪಡೆಯಾಗಿದ್ದಾರೆ. ಮತ್ತು ಅದೇ ರೀತಿ ಕಾಂಗ್ರೆಸ್ ಪಕ್ಷನೂ ತಿರಸ್ಕರಿಸಿದ್ದಾರೆ. ನಮ್ಮ ಜನಾಂಗಕ್ಕೆ ಬೆಲೆ ಕೊಟ್ಟಿಲ್ಲ, ನಮ್ಮ ಜನಾಂಗಕ್ಕೆ ಸೀಟ್ ಕೊಟ್ಟಿಲ್ಲ, ನಮ್ಮ ಜನಾಂಗ ಓಟ್ ಬ್ಯಾಂಕಿಗಾಗಿ ಸೀಮಿತ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ಈಗೆಲ್ಲರಿಗೂ ಮನವರಿಕೆ ಆಗಿ ಅವರು ಈ ಪ್ರಾದೇಶಿಕ ಪಕ್ಷದ ಪರವಾಗಿ ನಮ್ಮ ಮತದಾರರು ವಾಲಿದಾರಿಗೆ ತಗ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದಂಥ ಎಲ್ಲ ಗಣ್ಯರಿಗೂ ಮುಖಂಡರಿಗೂ ಕಾರ್ಯಕರ್ತರು. ಮುಖಂಡ ವೀರೇಶ್ ಮಾತನಾಡಿ, ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಸಮುದಾಯಕ್ಕೆ ಒಬ್ಬ ನಾಯಕ ಅಗತ್ಯವಿದೆ. ಇಡೀ ಯಾದವ ಸಮುದಾಯಕ್ಕೆ ತಾಲೂಕಿನಲ್ಲಿ ಜಿಎನ್ ಬೆಟ್ಟಸ್ವಾಮಿ ಅವರು ನಾಯಕರಾಗಿದ್ದಾರೆ. ಅವರ ಏಳಿಗೆಯನ್ನು ಸಹಿಸದ ಹಲವರು ಅವರನ್ನು ತುಳಿಯಲು ಪ್ರಯತ್ನಿಸಿದ್ದರಿಂದ ಬಿಜೆಪಿಯನ್ನು ತ್ಯಜಿಸಿ ಜೆಡಿಎಸ್ ಪಕ್ಷವನ್ನು ಸೇರಿಕೊಂಡಿದ್ದಾರೆ ಎಂದು ತಿಳಿಸಿದರು.
ಶ್ರೀಮತಿ ಯಾದವ್ ಅವರು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ, ಅದೇ ರೀತಿ ಎಲ್ಲಾ ಸಮಾಜವನ್ನು ಅಭಿವೃದ್ಧಿ ಪಡಿಸ್ಕೊಂಡು ನಮ್ಮ ಸಮಾಜಕ್ಕೂ ನ್ಯಾಯ ತೋರಿಸ್ಕೊಂಡು ಹೋಗ್ತಾರೆ ಅಂತೇಳಿ ಅವ್ರ ಮೇಲೆ ಭರವಸೆ ಇಟ್ಟು ನಾವಿವತ್ತು ಅಧಿಕೃತವಾಗಿ JDS ಪಕ್ಷವನ್ನು ಸೇರ್ಪಡೆ ಆಗಿದ್ದೀವಿ. ಮುಂದೆ ನಮ್ಮ ಸಮಾಜದ ಯುವಕರಿಗೆ ಹಾಗೂ ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ, ದಯವಿಟ್ಟು ಈ ನಮ್ಮ ಸಮಾಜ ತುಳಿದಿರ್ತಕ್ಕಂಥ ಯಾವುದೇ ಪಕ್ಷವನ್ನು ನಂಬೇಡಿ. ನಮ್ಮ ಸಮಾಜ ಅಂತ ಹೇಳಿದ್ರು ಕಾಡುಗಳ ನಮ್ಮಲ್ಲಿ ಏನು ಭೇದ ಭಾವ ಇಲ್ಲ, ಎಲ್ಲ ಒಂದೇ. ನಾವು ಏನಂತಂದ್ರೆ ಹಿಂದೆ ಈ ಕಾಡುಗಲ್ಲ ಅದು ಇದು ಅಂತ ಹೇಳಿ ಬಂದಿದೆ. ಸೊ ಆ ವಿಚಾರ ಕಾಡುಗಲ್ಲ ಏನಿದ್ರು ST ಹೋರಾಟಕ್ಕೆ ಮಾತ್ರ ರಾಜಕೀಯವಾಗಿ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ಇದು ಸಮಾಜ ಇದ್ದು ಮಾತ್ರ ಓನ್ಲಿ ಫಾರ್ ST ಹೋರಾಟಕ್ಕೆ ಮತ್ತು ಆ ಕಮ್ಯುನಿಟಿ ಬರ್ತಕ್ಕಂಥ ಸರ್ಕಾರಿ ಸವಲತ್ತಿಗೆ ರಾಜಕೀಯವಾಗಿ ಎಲ್ಲರೂ ಒಂದೇ. ನಮ್ಮ ಸಮಾಜದ ಜೊತೆಗೆ ಎಲ್ಲ ಸಮಾಜವೂ ನಮ್ಗೆ ರಾಜಕೀಯವಾಗಿ ಬೆಂಬಲ ಕೊಡ್ಕೊಂಡು ಬಂದಿದ್ದಾರೆ, ಮುಂದೆ ಕೊಡ್ತಾರೆ. ನಾವು ಅದೇ ರೀತಿ ಕೊಡ್ಕೊಂಡು ಈ ಸಮಾಜವನ್ನ ಈ ಪಕ್ಷವನ್ನ ನಾವು ಸೇರ್ಕೊಂಡು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಣ್ಣ, ಶಿವಗಂಗಯ್ಯ, ಮಹಂತೇಶ್, ಬಸವರಾಜು, ಮೋಹನ್ ಹಾಗೂ ಅನೇಕ ಕಾಡುಗೊಲ್ಲ ಮುಖಂಡರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದೆ. ಹೈಕಮಾಂಡ್ ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಘೋಷಣೆ ಮಾಡಿದೆ. ಯಾರಾದರೂ ಅಭ್ಯರ್ಥಿಯಾಗಲಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದೇ ನನ್ನ ಗುರಿ. ನಾನು ಪಕ್ಷ ಬಿಟ್ಟು ಹೋಗಲ್ಲ, ಆದರೆ ಕೆಲಸ ಮಾಡಬೇಕು ಬೇಡವ ಅನ್ನೋ ವಿಚಾರಕ್ಕೆ ಇವತ್ತು ನನ್ನ ಬೆಂಬಲಿಗರ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಎಂದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆಯಾಗಿ 3-4 ದಿನಗಳಾಗಿದೆ. ಪ್ರಬಲ ಆಕಾಂಕ್ಷಿಯಾಗಿದ್ದ ವಿನಯ್ ಶ್ಯಾಮ್ ತನಗೆ ಟಿಕೆಟ್ ಸಿಗದಿದ್ದಕ್ಕೆ ಬೇಸರಗೊಂಡಿದ್ರು, ನಾಮಪತ್ರ ಕೂಡ ಸಲ್ಲಿಸಿದ್ರು. ಅವರ ಬೆಂಬಲಿಗರ ಸಭೆ ಸಹ ಇವತ್ತು ನಡೆದಿದೆ. ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಘೋಷಣೆ ಮಾಡಿದ ಮೇಲೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಗಲಿ, ಸಿಎಲ್ಪಿ ನಾಯಕ ಸಿದ್ದು ಆಗಲಿ ನನ್ನನ್ನು ಸಂಪರ್ಕಿಸಿ ಸೌಜನ್ಯಕ್ಕಾದರೂ ಒಂದು ಮಾತು ಮಾತಾಡಿಲ್ಲ. ಇನ್ನು ಕ್ಯಾಂಡಿಡೇಟ್ ಆಗಿರೋ ಪ್ರದೀಪ್ ಈಶ್ವರ್ ಸಹ ಮಾತನಾಡಿಲ್ಲ. ಆದರೆ ಹೊರಗಡೆ ನನ್ನ ಮಾತನಾಡಿ ಸಮಾಧಾನ ಮಾಡಿದ್ದೇವೆ ಎಂದು ಹೇಳಿಕೊಳ್ಳುತ್ತಿರುವುದು ಬೇಸರ ಉಂಟು ಮಾಡಿದೆ. ಹಾಗಂತ ನಾನು ಪಕ್ಷ ಬಿಟ್ಟು ಬೇರೆಯವರಿಗೆ ಬೆಂಬಲ ಸೂಚಿಸುವುದಾಗಲಿ ಮಾಡೋಲ್ಲ. ಪಕ್ಷದಲ್ಲೇ ಇರ್ತೇನೆ, ಆದರೆ ಪ್ರಚಾರ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಇವತ್ತು ನನ್ನ 100+ ಬೆಂಬಲಿಗರು ಸಭೆ ಸೇರಿದ್ದಾರೆ. ಏನು ತೀರ್ಮಾನ ಮಾಡ್ತಾರೋ ಅದರಂತೆ ನಾನು ನಡೆದುಕೊಳ್ಳುತ್ತೇನೆ ಅಂದರು. ನನ್ನ ಜೊತೆ ಇರೋರು ಪ್ರತಿಯೊಬ್ಬರಿಗೂ ಗೊತ್ತು, ನನ್ನನ್ನು ಫೋನಲ್ಲಿ ಯಾರೂ ಸಂಪರ್ಕ ಮಾಡಿರೋದು ಇಲ್ಲ, ನಮ್ಮ ಮನೆ ಹತ್ರ ಬಂದು ನನ್ನನ್ನು ಸಂಪರ್ಕ ಮಾಡಿರೋದು ಇಲ್ಲ. ಈ ಸುಳ್ಳು ಹೇಳಿ ನನ್ನನ್ನು ಬೇರೆ ರೀತಿ ಪ್ರಚೋದನೆ ಮಾಡೋದು ಸರಿಯಿಲ್ಲ ಅಂತ ನಾನು ತಿಳ್ಕೊತೀನಿ. ಯಾಕಂದರೆ ಅವ್ರದೇ ಆದಂಥ ರೀತಿಯಲ್ಲಿ ವೈಯಕ್ತಿಕವಾಗಿ ಅವರು ಹೋರಾಟ ಮಾಡ್ತಾಯಿದ್ರೆ ಮಾಡಲಿ, ಸಂತೋಷ. ಬಟ್ ನಮ್ಮ ಹೆಸರಿಟ್ಕೊಂಡು ಬೇರೆಯವ್ರಿಗೆ ತಿಳಿಸೋದನ್ನು ಅದು ಸರಿಯಲ್ಲ ಅಂತ ನಾನು ತಿಳ್ಕೊತೀನಿ. ಕೈತಪ್ಪಲಿಕ್ಕೆ ಕಾರಣ ಇಲ್ಲಿ ಸ್ಥಳೀಯರ ಒಂದು ನಾಯಕರ ಅಥವಾ ಒಂದು ಹೈಕಮಾಂಡ ಏನು ಹೇಳ್ತೀರಾ? ಇಲ್ಲಿ ಇಲ್ಲಿ ರಾಜಕೀಯ ಪಿತಿರುಗಳು ತುಂಬಾ ನಡೆದಿದೆ. ಇಲ್ಲಿ ಯಾರಿಗೆ ಯಾರು ಸಹಾಯ ಮಾಡಬೇಕು ಅಂತ ಹುಡುಕಿದ್ರೂ ನಮ್ಗೆ ಗೊತ್ತಿಲ್ಲ. ಬಟ್ ಎಂಡ್ ಆಫ್ ದ ಡೇ ನಾನು ಇವತ್ತೂ ಬಯಸೋದು ನಮ್ಮ 3 ಜನಕ್ಕೆ ಒಳ್ಳೇದಾಗುತ್ತೆ ಅಷ್ಟೇ ನಾನು ಕೇಳ್ತೀನಿ. ಸರ್, ಒಂದು ವೇಳೆ ಇವಾಗ ಪ್ರದೀಪ್ ಈಶ್ವರ್ಗೆ ಹೈಕಮಾಂಡ್ ಸಪೋರ್ಟ್ ಮಾಡಿ ಅಂದರೆ ಮಾಡ್ತೀರಾ? ಸರ್, ನನ್ನ ಜನಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ಭರವಸೆ ಎಲ್ಲರ ಮುಂದೆ ಬಂದು ಕೊಟ್ಟಾಗ ನಾನು ಖಂಡಿತ ನಾನು ಆಸೆ ಬರ್ತೀನಿ. ಆ ಭರವಸೆ ನನಗೆ ಕಾಣಲಿಲ್ಲ ಅಂದರೆ ನಾನು ಕಾಂಗ್ರೆಸ್ ಪಾರ್ಟಿ ಅವನು, ನಾನು ಕಾಂಗ್ರೆಸ್ ಪಾರ್ಟಿಯಲ್ಲೇ ಇರ್ತೀನಿ, ಕಾಂಗ್ರೆಸ್ ಪಾರ್ಟಿಯಲ್ಲೇ ಮುಂದುವರಿತೀನಿ. ಯಾರನ್ನು ಬಿಟ್ಟು ಹೋದ್ರೇನು ನಾನು ಮತ್ತೆ ಕಡ್ತೀನಿ. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ಪಡೆಯಾದ ಮಾಜಿ DCM ಲಕ್ಷ್ಮಣ ಸವದಿ ಅಥಣಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಬೃಹತ್ ರ್ಯಾಲಿ ಮೂಲಕ ನಾಮಪತ್ರ ಸಲ್ಲಿಸಿದರು. ಬೃಹತ್ ರ್ಯಾಲಿ ಮೂಲಕ ತಮ್ಮ ನಿವಾಸದಿಂದ ಗ್ರಾಮ ದೇವರಾದ ಸಿದ್ದೇಶ್ವರ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದ ಬಳಿಕ ನಾಮಪತ್ರ ಸಲ್ಲಿಕೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿದ ಅವರು, RSS-ನವರು ನನಗೆ ಬೆಂಬಲ ಕೊಡುತ್ತಾರೆ, ಹೆಚ್ಚಿನ ಮತಗಳ ಅಂತರದಲ್ಲಿ ಜಯ ಭಾರಿಸುತ್ತೇವೆ ಅಂತ ತಿಳಿಸಿದರು. ಅನೇಕ ನನ್ನ ಹಿತೈಷಿಗಳಂದ್ರೆ ಅವರು ಕೂಡ ಆಂತರಿಕವಾಗಿ ನನ್ನ ಜೊತೆಗಿದ್ದಾರೆ ಮತ್ತು ಗುಪ್ತ ಮತದಾನ ಬಂದಿರೋದು ಗುಪ್ತ ಮತದಾನ ಮಾಡಿ ಅಂದರೆ ಕಾಂಗ್ರೆಸ್ಗೆ ಮತ ಹಾಕ್ತಾರೆ. ಒಟ್ಟಾರೆಯಾಗಿ ನೋಡುವುದಾದರೆ ಅಥಣಿ ಮತಕ್ಷೇತ್ರದಲ್ಲಿ ಕುಮಟಳ್ಳಿ ವರ್ಸಸ್ ಸವದಿ ಬದಲಿಗೆ ಜಾರಕಿಹೊಳಿ ವರ್ಸಸ್ ಸವದಿ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಇದೆಲ್ಲದರ ಮಧ್ಯೆ ಅಥಣಿ ಮತದಾರರ ಪ್ರಭುಗಳು ಯಾರಿಗೆ ಜೈ ಎನ್ನುತ್ತಾರೆ ಎಂಬ ಕುತೂಹಲ ಕ್ಷೇತ್ರದ ಜನರಲ್ಲಿ ಮನೆ ಮಾಡಿದೆ. ಉದಯ್ ಮಾಕಾಣಿ, ಅಮೋಘ್ ಟಿವಿ, ಚಿಕ್ಕೋಡಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.